ನಮಸ್ಕಾರ, ನಾನು ಬಸವರಾಜ್ ದೊಡ್ಡಮನಿ, ರಂಗಭೂಮಿ ಕಲಾವಿದ, ಹುಲಿನಕಟ್ಟಿ ಕಲಗಡಿ ತಾಲೂಕು ಧಾರವಾಡ ಜಿಲ್ಲೆಯಿಂದ. ಸಾಕಷ್ಟು ಜನ ರಂಗಭೂಮಿ ಕಲಾವಿದರು ನಾಟಕದಲ್ಲಿ ದೋತ್ರ ಈ ಗಂಡಗಚ್ಚಿ ಅಂತಕಂತ ದೋತ್ರನ ಉತ್ತರ ಕರ್ನಾಟಕ ಕಡೆ ನಾವು ಬಹಳಷ್ಟು ಬಳಸುತ್ತಿದ್ದೇವೆ. ಅಂತ ಒಂದು ಗಂಡಗಚ್ಚಿ ದೋತ್ರನ ಯಾವ ರೀತಿ ಉಟ್ಕೋಬೇಕು ಅಂತಕಂತನ್ನ ಸಾಕಷ್ಟು ಜನ ಕೇಳಿದ್ರಿ. ಆ ಕಾರಣಕ್ಕೋಸ್ಕರವಾಗಿ ನಿಮ್ಮೆಲ್ಲರಿಗೂ ಅನುಕೂಲವಾಗಲಿ ಈ ರಂಗಭೂಮಿ ಬೆಳಿಲಿ ಅಂತಕಂತ ಒಂದು ಸದಾಶಯದಿಂದ ಈ ಒಂದು ಗಂಡಗಚ್ಚಿ ದೋತ್ರನ ಉಡುವಂತ ಪದ್ಧತಿ ಯಾವ ರೀತಿ ಅಂತಕಂತನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಗಂಡಗಚ್ಚಿ ದೋತ್ರ ಮೊದಲಾಗಿ ಈ ದೋತ್ರದ ಒಂದು ಅಳತೆ ಈ ರೀತಿಯಾಗಿ 48 ಇಂಚ್ ಪನ್ನ ಇರಬೇಕು. ಟೋಟಲ್ ಆಗಿ ಉದ್ದ ಈ ದೋತ್ರದ ಅಳತೆ 4 ಮೀಟರ್ 20 ಸೆಂಟಿಮೀಟರ್, 4 ಮೀಟರ್ ಮೇಲೆ 20 ಸೆಂಟಿಮೀಟರ್ ಇರಬೇಕು. ನಂತರ ಈ ದೋತ್ರ ಉಡುಕಂತ ಪೂರ್ವಳಿಗೆ ಈ ದೋತ್ರ ತುಂಬಾ ತೆಳುವಾಗಿ ಇದ್ದರೆ ಆ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ದೋತ್ರ ಉಡಬೇಕಾದ್ರೆ ಈ ರೀತಿಯಾದಂತ ನಮ್ಮ ಗ್ರಾಮೀಣ ಪಟ್ಟೆ ಪಟ್ಟೆ ಚಡ್ಡಿ ಇದ್ದರೆ ಇನ್ನೂ ಬಹಳ ಸೊಸಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ದೋತ್ರದ ಮೇಲೆ ಈ ಚಡ್ಡಿ ಈ ರೀತಿಯಾಗಿ ಕಂಡು ಆ ನೋಡುಗನಿಗೆ ತುಂಬಾ ಒಂದು ಆಕರ್ಷಣೀಯವಾಗಿ ಇರುತ್ತೆ. ಈಗ ಮೊದಲಾಗಿ ಈ ದೋತ್ರವನ್ನ ಎರಡು ಪದರಗಳನ್ನು ಸಮಾನವಾಗಿ ಹಿಡ್ಕೊಂಡು ಈ ರೀತಿ ತಗೋಬೇಕು. ಈ ರೀತಿಯಾಗಿ ದೋತ್ರದ ಮಧ್ಯಭಾಗವನ್ನು ಎರಡು ಕಡೆ ಸಮನಾಗಿ ಇಟ್ಕೊಂಡು ಉಡದಾರ ಇದ್ದರೆ ತುಂಬ ಸೊಸಾಗಿರುತ್ತೆ. ಇದೊಂದು ಈ ಥರ ಗಂಟು ಹಾಕಬೇಕು. ಮೇಲೆ ಉಡದಾರ ಹಾಕಿದರೆ ತುಂಬ ಗಟ್ಟಿಯಾಗಿರ್ತದೆ. ಈ ಪದರನ ಹಿಂದಿನ ಪದರನ ಈ ತರ ಹಾಕೊಂಡು ಹೀಗೆ ಬಿಟ್ಟು ಮೊದಲಿಗೆ ಯಾವುದೋ ಒಂದು ಕಡೆ ನಿಮಗೆ ಯಾವ ಕಡೆ ಕಂಫರ್ಟಬಲ್ ಆಗುತ್ತೆ ಆ ಕಡೆ ದೋತ್ರನ ಈ ರೀತಿಯಾಗಿ ತಗೋಬೇಕು. ಈ ದೊಡ್ಡ ದಾಡಿ ದೋತ್ರದಲ್ಲಿ ಈ ರೀತಿಯಾಗಿ ಅದೇ ರೀತಿಯಾಗಿ ಎಡಗಡೆಯಿಂದ ಈ ರೀತಿಯಾಗಿ ಇಲ್ಲಿ ನಡೆದಲ್ಲಿ ಇದನ್ನ ಹಿಂದುಗಡೆಯಿಂದ ಶಿಕ್ಷಿಸ್ಬಿಟ್ಟು ಮತ್ತೆ ಇದನ್ನ ನೀರಿಗೆ ಈ ತರ ತಗೋಬೇಕು. ಈ ದಡಿ ಈ ತರ ಮುಂದೆ ನೋಡುಗರಿಗೆ ಕಾಣ್ತಿರ್ಬೇಕು. ಆ ರೀತಿ ಮಾಡಿಕೊಂಡು ಈಗ ಇದು ಜೋಜೋಳ ಕಾಣಿಸ್ತದೆ. ಇದನ್ನ ಇನ್ನೂ ಆಕರ್ಷಣೀಯವಾಗಿ ಕಾಣಿಸ್ಬೇಕಂತಂದ್ರೆ ಈ ಒಳಪದರನ್ನ ಜಗ್ ತಗೋಬೇಕು. ಹಿಂದೆ ದೋತ್ರನ್ನ ಸಾಧ್ಯದಷ್ಟು ನಡೆದಲ್ಲಿ ಸಿಗಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಈ ಥರ ಒಂದು ವಸ್ತ್ರನ ತಗೊಂಡು ಕಟ್ಬಿಟ್ರೆ ರೆಡಿ ಗಂಡಗಚ್ಚಿ. ಒಬ್ಬ ಕಲಾವಿದನಿಗೆ ಕಲೆ ಎಷ್ಟು ಮುಖ್ಯವೋ ವೇಷಭೂಷಣವು ಕೂಡ ಅಷ್ಟೇ ಪ್ರಾಧಾನ್ಯತೆ ನಾವು ಅದಕ್ಕೆ ಕೊಡಬೇಕು. ಅಂದಾಗ ಮಾತ್ರ ನಾವು ಜನರ ಮನಸ್ಸನ್ನು ಗೆದಿಯೋಕ್ಕೆ ಸಾಧ್ಯ. ಆ ಕಾರಣದಿಂದ ತೊಳಲಿ ದಾರ ಕಟ್ಬೋದು,
ಕೈಯಲ್ಲಿ ಮುಂಡೆದರ ಕಟ್ಟಬಹುದು ರಟ್ಟಿಯಲ್ಲಿ ಕಟ್ಟಬಹುದು ತಾಯತ ಕಟ್ಟಬಹುದು ಹಾಗೆ ಕಾಲಲ್ಲಿ ಕೂಡ ಈ ಒಂದು ಗಂಡಗಚ್ಚಿ ಹಾಕಿದಾಗ ಸ್ಪೆಷಲ್ ಆಗಿ ಜಿರ್ಕಿ ಕಾಲ್ವರ್ಗೆ ಇದ್ರ ನಾವು ಜಿರ್ಕಿ ಕಾಲ್ವರ್ಗೆ ಅಂತ ಬಳಸ್ತೀವಿ ಉತ್ತರ ಕನ್ನಡದಾಗ ಆ ಜಿರ್ಕಿ ಕಾಲ್ವರ್ಗೆ ಇದ್ರ ಇನ್ನೂ ಬಹಳ ಸೊಸೆ ಕಾಣಿಸುತ್ತೆ ನಾವು ಸಾಕಷ್ಟು ಜನರನ್ನ ಸೆಳೆಯೋಕೆ ಸಾಧ್ಯ ಅವರಿಗೆ ನಮ್ಮ ಕಲೆಯ ಜೊತೆಗೆ ಒಂದು ರಂಜನೀಯವಾದಂತ ಉಡುಗೆ ತೊಡುಗೆಗಳಿಂದ ಅವರನ್ನ ರಂಜಿಸಲು ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ।